ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹೆಸರು ಮುಂದಿನ ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಈಗ ಪ್ರಸ್ತುತವಾಗಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಬಿಎಸ್ಪಿ ಆ ಬಿಎಸ್ಪಿ ಶಾಸಕ ಮಹೇಶ್ ಈಗ ಬಿಜೆಪಿ ಸೇರ್ಕೊಂಡವ್ರೆ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಆಗಿದೆ ಈಗ ಟ್ರೆಂಡ್ ಏನು ಅದನ್ನು ಹೇಳಿ ಜನವರಿ ಇದು ಅಂತ ನೀವು ಕೇಳ್ತೀರಿ ಟ್ರೆಂಡ್ ಹೇಳುವಂಥ ಸಮಯ ಜನವರಿಯಲ್ಲಿ ಏನು ಕತೆ ಯಾವ ಕ್ಷೇತ್ರದ ಹಣೆ ಬರ ಏನು ಅಂತ ನೋಡೋದಾದ್ರೆ ಅನೂರು ವಿಧಾನಸಭಾ ಕ್ಷೇತ್ರ ಮೊದಲ ಕ್ಷೇತ್ರ ಅನೂರಲ್ಲಿ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಬಿ ವೆಂಕಟೇಶ್ ನಿಶಾಂತ್ ದತ್ತೇಶ್ ಕುಮಾರ್ ಈಗ ಹೆಸರುಗಳು ದೊಡ್ಡದಾಗಿದೆ ಆ್ಯಂಡ್ ಕಾಂಗ್ರೆಸ್ಸಿಂದ ಆರ್ ನರೇಂದ್ರ ಜೆ ಡಿ ಎಸ್ ಇಂದ ಮಂಜುನಾಥ್ ಸೊ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು ಜೆಡಿಎಸ್ ಕಳೆದ ಬಾರಿ ಒಳ್ಳೆ ಫೈಟ್ ಅನ್ನ ಕೊಟ್ಟಿತ್ತು ಈಗ ಮಂಜುನಾಥ್ ಕಾಂಗ್ರೆಸ್ನ ವಿರೋಧಿಯಲ್ಲಿ ವರ್ಕೌಟ್ ಮಾಡ್ಕೊಳ್ಳುವಲ್ಲಿ ಬಿಜೆಪಿ ವಿಫಲ ಆಗ್ತಾ ಬಂದಿದೆ ಜೆಡಿಎಸ್ ಟೇಕ್ ಆಫ್ ಮಾಡ್ಕೊಂಡಿದೆ ಮಂಜುನಾಥ್ ಗ್ರೌಂಡ್ ಅಲ್ಲಿ ಯಾರ್ ಕೇಳಿದ್ರು ಮಂಜುನಾಥ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿ ಫುಲ್ ಫುಲ್ ತ್ರಿಕೋನ ಸ್ಪರ್ಧೆ ಇದೆ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಜೆಡಿಎಸ್ ನ ಮಂಜುನಾಥ್ ಅಲ್ಪ ಮನೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಬಿಜೆಪಿ ಟಿಕೆಟ್ ಗೊಂದಲ ಗೊಂದಲ ಒಂದ್ ಚೂರ ಆಡಳಿತ ವಿರೋಧಿ ಅಲ್ಲೇ ಕಾಂಗ್ರೆಸ್ ಸತತವಾಗಿ ಅವ್ರ ತಂದೆ ಅದನ್ನ ರಾಜಗೌಡ ಮಾಡ್ಕೊಳ್ಳೋಲ್ಲ ಕಪ್ಪ ಚುನಾವಣೆ ಟೈಮ್ ಕ್ಷೇತ್ರಕ್ಕೆ ಬಂದ್ ಎಂಎಲ್ ಎಂತಿರಬ ಕ್ಷೇತ್ರದಲ್ಲಿ ಕಸಸ ಕೇಳ್ಕೊಂಡು ಕಾರ್ಯಕರ್ತರು ನೀವು ಎ ಆಗಿಲ್ಲ ಮಾಜಿ ಗೆದ್ದಿಲ್ಲ ಅಂತ ಕೇಳಲ್ಲ ಜೊತೆ ಇರಿ ಸಾಕು ಅಂತ ಕೇಳ್ತಾರೆ ಚುನಾವಣೆ ಬಂದಾಗ ನೆಂಟ ಬಂದಾಗ ಬಂದ್ರೆ ಚುನಾವಣೆ ನಡೆಯಲ್ಲ ಯಾವ್ದನ್ನು ಅದು ದೊಡ್ಡ ಸಮಸ್ಯೆ ಇಲ್ಲಿ ಹಾಗಾಗಿ ಇಲ್ಲಿ ಮಂಜುನಾಥ್ ಜೆಡಿಎಸ್ ಮಂಜುನಾಥ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇಲ್ಲಿ ಟಿಕೆಟ್ ಚೇಂಜ್ ಆಗ್ಬಹುದು ಅಂತಿದೆ ಚೇಂಜ್ ಆದಾಗ ಒಂದು ಸ್ವಲ್ಪ ಜೋಶ್ ಬರ್ಬೋದ ಚೇಂಜಸ್ ಆಗುತ್ತೆ ಟಿಕೆಟ್ ಘೋಷಣೆ ಆದ್ಮೇಲೆ ಚಿತ್ರಣ ಮತ್ತಷ್ಟು ಬದಲಾಗಬಹುದು ಸದ್ಯಕ್ಕೆ ಅಲೂರ್ನಲ್ಲಿ ಜೆಡಿಎಸ್ ಮುನ್ನಡಿನ ಕಾಯ್ದುಕೊಂಡಿದೆ ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮ್ ಅಲ್ಲಿ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದ್ರೆ ಸಾಯಂಕಾಲ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ ಉತ್ಸಾಹ ಇರ್ತದೆ